نان ويكتيكوا غيره بكندرة، يبغى جنرين أحكيش بدرة، يبغى كارك تين أحكيش بدرة، يبغى تورين نوغلنا تورقوني درة، يبغى تورين نوغلنا أنبوس درة، هذا كي وندس بانس أنتا، وندا هذا كلا وطرا كورا أنتا وندو أبيرتي أحب كوتة لغ بيستين. إيجا أورو، بخشدة، أبرو، إيريا راجكارني درة، إيجا نا أور بعج ما تدا سوق تالا. ಈ ಅವರವರ ಅಭಿಪ್ರಾಯನ ಅವರವರ ವ್ಯಕ್ತಪಡಿಸಿರ್ತಾರೆ ಅದು ನಮಗೆ ಸಂಬಂಧ ಇಲ್ಲ ಈಗ ಹೇಳಬೇಕು ವಿರ ವಿಷಯ ಹೇಳಬೇಕು ಅಂದ್ರೆ ಇವತ್ತು ಹಾಸನ ಜಿಲ್ಲೆಯನ್ನು ತಗೊಂಡಾಗ ರೇವಣ್ಣ ಸಾಹೇಬರು ದೇವೇಗೌಡರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ದೇವೇಗೌಡರ ತೀರ್ಮಾನ ಅಂತಿಮ ತೀರ್ಮಾನ ಆಗಿರುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಮನವರಿಕೆ ಮಾಡಿದ ವಿಷಯ ಅಂತಲ್ಲ ಈಗ ಮನೆ ಸ್ವರೂಪ ಅವರು ಹೋಗ್ಬಿಟ್ಟು ಅಲ್ಲೂ ಕೂಡ ಒಂದು ಅವರೊಟ್ಟಿಗೆ ಈಗ ಪಕ್ಷದ ಅಭ್ಯರ್ಥಿ ಆಗಬೇಕು ಅಂತ ಅವ್ರಿಗೂ ಆಕಾಂಕ್ಷೆ ಇದೆ ಅಲ್ಲಿ ಹೋಗಿ ಅವ್ರಿಗೆ ಒಂದು ಬೇಡಿಕೆ ಇಟ್ಟಿರ್ಬೋದು ಆದ್ದರಿಂದ ಕುಮಾರಸ್ವಾಮಿಯವರು ಆ ಥರ ಹೇಳಿಕೆ ಕೊಡ್ತಿರ್ಬೋದು ಅದು ಎಲ್ಲರೂ ಕೂತಿ ಈಗ ರೇವಣ್ಣ ಸಾಹೇಬರಾಗ್ಬೋದು ಕುಮಾರಸ್ವಾಮಿಯವರಾಗ್ಬೋದು ದೇವೇಗೌಡರಾಗ್ಬೋದು ಅವರ ಸಮ್ಮುಖದಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ ಹಾಸನ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಬಾವುಟ ಆರಿಸ್ಬೇಕು ಅಂದರೆ ಭವಾನಿ ರೇವಣ್ಣ ಅನಿವಾರ್ಯ ಅಂತ ನಿಮಗೆ ಅನಿಸುತ್ತೆ ಅನಿವಾರ್ಯ ಅಲ್ಲ ಅದೇ ಸೂಕ್ತ ಅಂತ ಹೇಳಕ್ಕೆ ಬಯಸ್ತೀನಿ ಯಾಕೆಂದ್ರೆ ನಾನೀಗ ಬಂದು ನಾನು ರಾಜಕಾರಣದಲ್ಲಿ ಒಬ್ಬ ಕಿರಿಯ ವಯಸ್ಸಿನಾಗಿರ್ಬೋದು ಒಂದು ವರ್ಷದಿಂದ ಎಮ್ ಎಲ್ ಸಿ ಆಗಿದ್ದೀನಿ ನೋಡಲು ಕ್ಷೇತ್ರ ತಗೊಂಡು ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಅಟೆಂಡ್ ಮಾಡಿ ನಾನು ಒಂದು ಜನರ ಮಿಡಿತ ನೋಡ್ತಾ ಇದ್ದೀನಿ ಗ್ರೌಂಡ್ ಲೆವೆಲಲ್ಲಿ ನಾನು ನೋಡ್ತಾ ಇದ್ದೀನಿ ಏನು ನಡೀತಾ ಇದೆ ಅಂತ ಇವತ್ತು ನಮ್ಮ ತಾಯಿ ಕ್ಯಾಂಡಿಡೇಟ್ ಆಗಬೇಕು ಅನ್ನೋ ಉದ್ದೇಶ ಅಲ್ಲ ಇವತ್ತು ನಾವು ಅಲ್ಲಿ ಕಾರ್ಯಕರ್ತನ ಉಳಿಸ್ಕೋಬೇಕಾಗಿದೆ ಪಕ್ಷನ ಮತ್ತೆ ಸಂಘಟನೆ ಮಾಡಬೇಕಾಗಿದೆ ಇನ್ನು ಮುಂದಿನ ವರ್ಷ 2024ಕ್ಕೆ ಸಂಸತ್ ಚುನಾವಣೆ ಬೇರೆ ಬರ್ತಾ ಇದೆ ಇದೆಲ್ಲ ಒಂದು ಗುಣಾದಿ ಕಣ್ರಿ ನಾವು ಮಾಡಲೇಬೇಕಾಗಿದೆ ಇವತ್ತು ನಾವು ಜಿಲ್ಲೆಯಲ್ಲಿ ಪಕ್ಷನ ಇನ್ನೂ ಹೆಚ್ಚಿನ ರೀತಿ ಒಂದು ಸಂಘಟನೆ ಮಾಡಬೇಕು ಅಂದರೆ ಇದೊಂದು ಗುಣಾದಿ ಅಂತ ಹೇಳಕ್ಕೆ ಬಯಸ್ತೀನಿ ನಾನು